ಮೋದಿ ಅವರದ್ದು ಸ್ಯಾಟಿಸ್ಫೈ ಆಗಿದೆಯಾ ಸರ್? 200% ಏಕೆ ಮೋದಿ ಅವರದ್ದು ಸ್ಯಾಟಿಸ್ಫೈ ಆಗಿದೆ? ಸೆಕ್ಯೂರಿಟಿ ಸರ್. ಸೆಕ್ಯೂರಿಟಿ 200% ಸೆಕ್ಯೂರಿಟಿ. ಅಲ್ಲ, ಜಯಶಂಕರ್, ಅಜಿತ್ ದೋವಲ್ ಇವರೆಲ್ಲ ವರ್ಕ್ ಮಾಡ್ತಿದಾರಲ್ಲ ಗೊತ್ತಾಗುತ್ತೆ. ಅಲ್ಲ, ಇವಾಗ ತುಂಬಾ ಜನ ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಅಂತ ಕೆಲವು ಆರೋಪಗಳು ಮಾಡ್ತಿದ್ದಾರೆ. ಅದಕ್ಕೆ ಹೇಳ್ತೀರಾ? ನಾನು ಎಲ್ಲೋ ಇನ್ಸ್ಟಾದಲ್ಲಿ ನೋಡ್ತಿದ್ದೆ ಸರ್, ಸಿಮ್ಮಾನಸ್ ಹಾಕಿದೀವಿ ಅಂದ್ರೆ ಸ್ವಲ್ಪ ಖರ್ಚು ಇರುತ್ತೆ, ಮೇಂಟೆನೆನ್ಸ್ ಖರ್ಚು ಇರುತ್ತೆ ಅಂತ. ಓಕೆ, ಸ್ವಲ್ಪ ಮೇಂಟೆನೆನ್ಸ್ ಖರ್ಚು ಇರುತ್ತೆ, ಮಾಡ್ಬೇಕಾಗುತ್ತೆ. ಓಕೆ, ಅಂದ್ರೆ ನೀವು ಹೇಳೋ ಪ್ರಕಾರ ಇಲ್ಲಿ ಲೋಕಲ್ನ 1,000-2,000 ಈ ಗುಂಡಿದೆಲ್ಲ ಚೆಕ್ ಮಾಡೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಗೌರವ ಸಿಗ್ತದೆ ಅಂತ ಅದನ್ನ ಯೋಚನೆ ಮಾಡ್ಬೇಕಲ್ಲ ಸರ್. ಓಕೆ, ಹಾ, ನೀವು ನೋಡ್ತಿದ್ದೀರಾ ವಿಶ್ವ ಮಟ್ಟದಲ್ಲಿ ಭಾರತದ ಪ್ರಭಾವ ಹೆಂಗಿದೆ. ಯುಕ್ರೇನ್ ಮತ್ತೆ ರಷ್ಯಾಗೂ ಮತ್ತೆ ಮಧ್ಯಸ್ಥಿಕೆಗೆ ಮೋದಿ ಅವರನ್ನೇ ಕರೆದಿದ್ರು, ಅಮೆರಿಕನ ಬಿಟ್ಟು ಮೋದಿ ಅವರನ್ನ ಕರೆದಿದ್ರು. ಓಕೆ, ಇದು ಇದೇನು ತೋರಿಸುತ್ತೆ ಅಂತಂದ್ರೆ ಪ್ರಭಾವ ತೋರಿಸುತ್ತೆ ಮೋದಿ ಅವರು, ಇಂಡಿಯನ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಸೆಕ್ಯೂರಿಟಿಯಲ್ಲಿ 200% ಕೊಡಲೇಬೇಕು. ಓಕೆ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಸರ್. ಆದ್ರೆ ನೀವು ಒಂದು ವಿದ್ಯಾರ್ಥಿ ಅಥವಾ ಯುವಕರಾಗಿದ್ದೀರಾ, ಇದೇ ಯುಕ್ರೇನ್ ಯುದ್ಧದಲ್ಲಿ ಪಾಕಿಸ್ತಾನ್ ಸ್ಟೂಡೆಂಟ್ಸ್ ಒಂದು ಇಂಡಿಯಾ ಫ್ಲಾಗ್ ಅನ್ನ ಇಟ್ಕೊಂಡು ಬಂದಿರ್ತಾರೆ, ಇಂಡಿಯಾ ಫ್ಲಾಗ್ ಇಟ್ಕೊಂಡು ಅವರು ಈವನ್ ಕೇಳೋದು ಕೂಡ ಇಲ್ಲ ಅಂತ ಅಲ್ಲಿ. ಸೊ ಅಷ್ಟು ಹೆಮ್ಮೆಯಿಂದ ಪಾಕಿಸ್ತಾನ್ ಅವರು ಕೂಡ ಇಂಡಿಯಾ ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಸರ್, 5 ವರ್ಷಕ್ಕೊಮ್ಮೆ ವೋಟ್ ಹಾಕಿದ್ರೆ ಏನು ಹೇಳಲ್ಲ. ಓಕೆ, ಹೋಗಿ ವೋಟ್ ಹಾಕಿ ದುಡ್ಡೆಲ್ಲ ಇಸ್ಕೊಳ್ದಾನೆ, ಪೆಟ್ರೋಲ್ ಬೆಲೆ ಸ್ವಲ್ಪ ಹೆಚ್ಚಿಗೆ ಆಯ್ತಾ ಅಡ್ಜಸ್ಟ್ ಮಾಡ್ಕೊಂಡು, ಗ್ಯಾಸ್ ಬೆಲೆ ಹೆಚ್ಚಿಗೆ ಆಯ್ತಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ಗುಂಡಿ ಇದೇನ ಅಡ್ಜಸ್ಟ್ ಟೈಮ್ ಬೇಕು ಅಡ್ಜಸ್ಟ್ ಮಾಡಿ. 70 ವರ್ಷ ಒಂದು ನೋಡಿದ್ದೀವಿ, 10 ವರ್ಷ ಕೊಟ್ಟಿದ್ದೀವಿ, ಇನ್ನೂ ಟೈಮ್ ಕೊಡೋಕೆ. ಒಟ್ಟಾರೆಯಾಗಿ ನಿಮ್ಮ ಪ್ರಕಾರ 10 ವರ್ಷದಲ್ಲಿ ಚೆನ್ನಾಗಿ ಮಾಡಿದ್ದಾರೆ? 200% ಓಕೆ, ಎರಡನೇ ಕ್ವಶನ್ ಇಲ್ಲ. ಅಲ್ಲ, ಕೆಲವೊಬ್ರು ಏನು ಆರೋಪ ಮಾಡ್ತಾರೆ ಅಂದರೆ ಉದ್ಯೋಗ ಸೃಷ್ಟಿ ಅಷ್ಟೊಂದು ಆಗ್ತಾ ಇಲ್ಲ ಮೋದಿ ಸರ್ಕಾರ ಬಂದ ಮೇಲೆ ಅಂತ ಹೇಳ್ತಿದ್ದಾರೆ, ಅದಕ್ಕೇನು ಹೇಳ್ತೀರಾ ಸರ್? ಉದ್ಯೋಗ ಸೃಷ್ಟಿ ಇದೆ ಸರ್. ಇದೆ, ಹಾಂ, ಇದೆ ಸರ್. ಪ್ರಾಬ್ಲಮ್ ಏನಂದ್ರೆ ನಾವು ನಾರ್ತ್ ಕರ್ನಾಟಕ ಇಲ್ಲಿ ಬರ್ತೀವಿ, ಸ್ವಲ್ಪ ಹುಬ್ಳಿ ಬೆಳಗಾವಿ ಇಲ್ಲೊಂದು ಸ್ವಲ್ಪ ಡೆವಲಪ್ ಆಗ. ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ ಒಂದು ಉತ್ತರ ಕರ್ನಾಟಕದವರಾಗಿ? ಸ್ವಲ್ಪ ಆ ಕಡೆ ನಮ್ಮನ್ನು ನೋಡಿ. ಓಕೆ, ನಾವು ಧಾರವಾಡ ಬೆಳಗಾವಿ ಗದಗ್ಲಿಂದ ಇಲ್ಲಿ ಬರ್ತಿದ್ದೀವಿ. ಓಕೆ, ಉದ್ಯೋಗ ಅರ್ಸೋದು ಸ್ವಲ್ಪ ಏನಾದರೂ ಮನೇಲಿ ಪ್ರಾಬ್ಲಮ್ ಅಂದರೆ ನಮಗೆ ಮತ್ತೆ ಟೈಮ್ ಬೇಕು. ಓಕೆ, 9-10 ಅವರ್ ಜರ್ನಿ ಮಾಡಬೇಕು ನಾವು ಪ್ರಾಬ್ಲಮ್ ಅಂತ. ಓಕೆ, ಸ್ವಲ್ಪ ಇದನ್ನೇ ಐಟಿ ಇನ್ಫ್ರಾಸ್ಟ್ರಕ್ಚರು ಹುಬ್ಳಿಯಲ್ಲಿ ಬೆಳಗಾವಲ್ಲಿ ಮಾಡಿದರೆ ನಾವು ಬರೋದು ತಪ್ಪುತ್ತೆ, ಬರೋದು ತಪ್ಪಲ್ಲ, ಬಟ್ ನಮ್ದು ದೂರ ಆಗುತ್ತಲ್ವಾ, ಇಲ್ಲಿ ಅಡ್ಜಸ್ಟ್ ಆಗಬೇಕು, ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ, ಅಲ್ಲಿ ಜನಕ್ಕೂ ಉಪಯೋಗ ಆಗುತ್ತೆ ಅಂತ. ಓಕೆ, ಸ್ವಲ್ಪ ನಮ್ಮ ಕಡೆನೂ ಯೋಚನೆ ಮಾಡಿ, ನಾರ್ತ್ ಕಡೆನೂ ಯೋಚನೆ ಮಾಡಿ. ನೀವು ಅಲ್ಲಿನ MLAಗಳನ್ನ MPಗಳನ್ನ ಪ್ರಶ್ನೆ ಮಾಡೋದನ್ನ ಏನಾದರೂ ಮಾಡಿದ್ರೆ ಅಲ್ಲಿನ ಯುವಕರಾಗಿ, ಅಂದರೆ ಯಾಕೆ ಕಂಪನಿಗಳು ನಮ್ಮ ಕಡೆ ಬರ್ತಿಲ್ಲ, ಯಾಕೆ ಬರೀ ಬೆಂಗಳೂರಿಗೆ ಹೋಗ್ತಿದೆ, ಯಾಕೆ ಉತ್ತರ ಕರ್ನಾಟಕಕ್ಕೆ ಬರ್ತಿಲ್ಲ ಅಂತ ಏನಾದರೂ ಪ್ರಶ್ನೆ ಮಾಡಿದ್ರೆ? ಹುಬ್ಳಿಯಲ್ಲಿ ಸ್ಟಾರ್ಟ್ ಆಗಿದೆ ಸರ್, ಸ್ಟಾರ್ಟ್ ಆಗಿದೆ, ಇನ್ಫೋಸಿಸ್ ವಿಪ್ರೋ ಬರ್ತಿದೆ ಅಂತ ಕೇಳ್ತಿದ್ದೀನಿ. ಓಕೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ ಸರ್, ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ಆಗೋದಕ್ಕೂ ಟೈಮ್ ತಗೊಂತಲ್ಲ, ಹಂಗೆ ಟೈಮ್ ತಗೊಂಡ್ರೆ ಅಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಅನ್ಕೊಂತೀನಿ. ಓಕೆ, ಒಟ್ಟಿನಲ್ಲಿ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಆಗ್ತಿದೆ ಮೋದಿ ಅವ್ರ ಬಗ್ಗೆ ಸ್ಯಾಟಿಸ್ಫೈ ಇದೆ? 10 ವರ್ಷದಲ್ಲಿ ಸ್ಯಾಟಿಸ್ಫೈ, 10 ವರ್ಷದಲ್ಲಿ ಫುಲ್ ಸ್ಯಾಟಿಸ್ಫೈ. ಓಕೆ, ಇದು ಫಸ್ಟ್, ಇದು ನನ್ನ ಸೆಕೆಂಡ್ ಟರ್ಮು, ಈ ಮೋದಿ ಅವ್ರದ್ದು ಫುಲ್ ಸ್ಯಾಟಿಸ್ಫೈ ಆಗಿದೆ. ನಾನು ನೋಡ್ತಾನೆ ಇದ್ದೀನಿ, ನ್ಯೂಸ್ ಎಲ್ಲ ನೋಡ್ತಿರ್ತೀನಿ, ಭಾಳ ಖುಷಿ ಇದೆ, ಹೆಮ್ಮೆ ಇದೆ. ಓಕೆ, ವಿಶ್ವ ಮಟ್ಟದಲ್ಲಿ ಏನಿದೆ ಪ್ರಭಾವ, ಏನಾಗ್ತಿದೆ ಈಗ ಪರಿಸ್ಥಿತಿ, ಓಕೆ, ಪಾಕಿಸ್ತಾನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಈಗ, ಅದನ್ನು ವಿಚಾರ ಮಾಡ್ಬೇಕಾಗುತ್ತೆ. ಓಕೆ, ಚೀನಾದ ಪ್ರಭಾವ ಎಷ್ಟು ಡೌನ್ ಆಗಿದೆ ಏಷ್ಯಾದಲ್ಲಿ, ಮೊದಲು ಇಡೀ ಏಷ್ಯಾದಲ್ಲಿ ಚೀನಾ ಪ್ರಭಾವ ಎಷ್ಟಿತ್ತು, ಈಗ ಎಷ್ಟಾಗ್ತಿದೆ. ಈ ಓಪನ್ ಆಗಿ ವ್ಲಾಡಿಮಿರ್ ಪುಟಿನ್ ಹೇಳಿದ್ರು, ಇಂಡಿಯಾ ನಮ್ಮ ಮಿತ್ರ ರಾಷ್ಟ್ರ, ಅದು ಅದ್ರಲಿಂತಾನೆ ಅಣುಬಾಂಬ್ ಇನ್ನು ನಾವು ಹಾಕಿಲ್ಲ ಉಕ್ರೇನ್ ಮೇಲೆ ಅಂತ. ಓಕೆ ಸರ್, ಇದ್ರ ಅರ್ಥ ಏನಾಗುತ್ತೆ ಅಂದ್ರೆ, ಜೋ ಬೈಡನ್ ಪ್ರಭಾವ ಕಡಿಮೆಗೆ ಮೋದಿ ಅವರ ಪ್ರಭಾವ ಹೆಚ್ಚು ಅಂತ. ಓಕೆ, ಇದೇನು ಇನ್ನೂ ಏನು ಬೇಕು ಸರ್? ವಿಶ್ವನಾಯಕ ಇನ್ನೂ ಏನು ಬೇಕು? ಓಕೆ, 10 ರೂಪಾಯಿ ಪೆಟ್ರೋಲ್ ಹೆಚ್ಚಿಗೆ ನಾವು. ನಮಸ್ಕಾರ ಸರ್. ಯುವಕರಾಗಿ ಈ ಬಾರಿ ಕರ್ನಾಟಕದಲ್ಲಿ ಯಾವ ಸರ್ಕಾರ ಬರಬೇಕು ಸರ್? ಸರ್, ಆ್ಯಕ್ಚುಲಿ ನೋಡಿದರೆ ನಮಗೆ ಪ್ರಜಾಕೀಯ ಸಪೋರ್ಟ್ ಮಾಡಬೇಕಂತ. ಓಕೆ, ಉಪೇಂದ್ರ ಅವ್ರ ಐಡಿಯಾನೂ ಚೆನ್ನಾಗಿದೆ ಇಷ್ಟು, ಈಗ ಎಲ್ಲರನ್ನೂ ಒಮ್ಮೆ ನೋಡಿದ್ದಾಯಿತು. ಓಕೆ, ಒಮ್ಮೆ ಉಪೇಂದ್ರ ಅವ್ರಿಗೆ ಒಮ್ಮೆ ಚಾನ್ಸ್ ಕೊಡೋಣ, ಅವ್ರ ಐಡಿಯಾಗೆ ಸಪೋರ್ಟ್ ಮಾಡೋಣ ಅಂತೇಳಿ. ಅಲ್ಲ ಸರ್, ಉಪೇಂದ್ರ ಅವ್ರದ್ದು ಏನಾಗಿದೆ ಅಂದರೆ ಬರೀ ವಾಟ್ಸಪ್ ರಾಜಕೀಯ ಅಂತ ತುಂಬ ಜನ ಟೀಕೆ ಮಾಡ್ತಿದ್ದಾರೆ. ಓಕೆನ, ಯೂತ್ ಬಿಟ್ಟು ಬೇರೆ ಯಾರು ಕೂಡ ಸಪೋರ್ಟ್ ಕೂಡ ಮಾಡ್ತಿಲ್ಲ. ಏನಕ್ಕಪ್ಪ ಅಂದರೆ, ಯಾರೇ ಒಂದು MLA ಆಗಲಿ, ಒಂದು ರಾಜಕಾರಣ ಅನ್ನೋದು ಬರೀ ವಾಟ್ಸಪ್ಗೆ ಫೇಸ್ಬುಕ್ಗೆ ಸೀಮಿತ ಆಗಬಾರ್ದು ಅಂತ ತುಂಬ ಜನ ಹೇಳ್ತಿದ್ದಾರೆ. ಇವಾಗ ಒಂದು ಕ್ವಶನನ್ನು ಫ್ರೇಮ್ ಮಾಡ್ತೀವಿ ನೋಡಿ. ಒಂದು ಉಪೇಂದ್ರ ಅವ್ರದ್ದು ಏನೇ ಸಮಸ್ಯೆ ಇದ್ರೂ ORG ಪ್ರಜಾಕೀಯ .org ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆನಾ, ನಿಮ್ಮ ಪ್ರಕಾರ ಮತ್ತು ಉಪೇಂದ್ರ ಅವ್ರ ಪ್ರಕಾರ ಎಷ್ಟು ಹಳ್ಳಿ ಜನಕ್ಕೆ ಒಂದು ವೆಬ್ಸೈಟ್ ಓಪನ್ ಮಾಡೋದು ಬರುತ್ತೆ ಸರ್? ಸರ್, ನಾನು ಹಳ್ಳಿಯವನೇ ಸರ್. ಓಕೆ, ನಾನು ಹಳ್ಳಿಯವನೇ. ಓಕೆ, ಒಪ್ಕೊಂತೀನಿ, ಡಿಜಿಟಲ್ ಇಂಡಿಯಾ ಆಗ್ತಿದೆ ಸರ್. ನಮ್ಮೂರಲ್ಲಿ ತರಕಾರಿ ಮಾಡು ಹೆಣ್ಮಗಳು ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡ್ತವೆ. ಓಕೆ, ಇನ್ನೂ ಟೈಮ್ ಬೇಕು. ಇದು BJP ಅವರು ಸ್ಟಾರ್ಟಿಂಗ್ ಬಂದಾಗ 1 MP 2 MP ಇತ್ತು, ಈಗ ದೇಶ ಪೂರ್ತಿ ಇದ್ದಾರೆ. ಅದಕ್ಕೆ ಟೈಮ್ ಬೇಕಾಗುತ್ತೆ. ಓಕೆ, ಈಗ ಸ್ಟಾರ್ಟ್ ಮಾಡಿದ್ದಾರೆ,
ಒಂದು 15-20 ವರ್ಷ ನೋಡೋಣ, ಸಪೋರ್ಟ್ ಮಾಡ್ಕೊಂತ ಹೋದ್ರೆ ಭರವಸೆ ಇದೆ ಉಪೇಂದ್ರ ಮೇಲೆ, ಅವ್ರಿಗೂ ಒಂದು ಚಾನ್ಸ್ ಕೊಡೋಣ. ಅಲ್ಲ ಸರ್, ಉಪೇಂದ್ರ ಅವರು ನಾನು ಚುನಾವಣೆಗೇನಿಲ್ಲ ನಾನು ಸಿ ಎಂ ಆಗಲ್ಲ ಅಂತಾರೆ, ಯಾರನ್ನ ಆಗಿಸ್ಬೋದು ಹಾಗಿದ್ರೆ ನಿಮ್ಮ ಪ್ರಕಾರ ಸಿ ಎಂ ಯಾರು ಆಗಿಸ್ಬೋದು? ಸರ್ ಕಾಮನ್ ಮ್ಯಾನ್ ಆಗ್ತಾರೆ ಓಕೆ, ಯಾರೇ ಆಗಲಿ ಉಪೇಂದ್ರ ಅವ್ರ ಪಾರ್ಟಿಯಿಂದ ಯಾರೇ ಆದರೂ ಒಳ್ಳೇದೇ ಇರುತ್ತೆ ಸರ್. ಓಕೆ, ಒಟ್ಟಿನಲ್ಲಿ ಯೂತ್ ಆಗಿ ನಿಮ್ಮ ಪ್ರಕಾರ ಈ ಸಲ ಪ್ರಜಾಕೀಯಕ್ಕೆ ಸಪೋರ್ಟ್ ಮಾಡ್ತೀರಾ? ಖಂಡಿತ. ನಾರ್ಮಲ್ ಆಗಿ ಒಟ್ಟು ಎಷ್ಟು ಈ ಸಲ ಎಷ್ಟು ಸೀಟ್ ಗೆಲ್ಬೋದು ಆಗಿದ್ರೆ ನಿಮ್ಮ ಪ್ರಕಾರ ಪ್ರಜಾಕೀಯ? ಸರ್ ಒಂದು 20-25. 20-25 ಸಾಕು ಸರ್. 20-25 ಗೆಲ್ಲುತ್ತಾರೆ ಅನ್ಸುತ್ತಾ? ಹಾಂ ಸರ್, ಗ್ರೌಂಡ್ ಅಲ್ಲಿ ಚೆಕ್ ಮಾಡಿದಾಗ ಅಷ್ಟು ರಿಯಾಲಿಟಿ ನಾವು ಆಲ್ಮೋಸ್ಟ್ ಬರ್ಲಿಕ್ಕಿಲ್ಲ, ಅಷ್ಟು ಹೋಪ್ಸ್ ಇದೆ. ಓಕೆ, ನೀವು ಬರಬೇಕು ಅಂತ? ಅಷ್ಟು ಬರಬೇಕಂತ ಆಸೆ ಇದೆ. ಓಕೆ, ಸೆಂಟ್ರಲ್ ಅಲ್ಲಿ ಮೋದಿ ಅಂತ, ಇಲ್ಲೇ ಈ ಸಲ ಉಪೇಂದ್ರ.